ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಷಾ ಫ್ಯಾಮಿಲಿ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಶುಕ್ರವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬಾಗಿಲು ಮುಂದೆ ಎಲ್ಲ ನೀರಾಕಿ ರಂಗೋಲಿ ಕೂಡ ಹಾಕಿದ್ದಾಯಿತು. ಸೊ ಮತ್ತೆ ಟಿಫನ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ ಇದೆಯಲ್ವಾ, ಅದಕ್ಕೋಸ್ಕರ ಬೇಗ ಬೇಗ ಟಿಫನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಟಿಫನ್ನು ಪುಳಿಯೋಗರೆ ಮಾಡ್ತಾ ಇದ್ದೀನಿ, ಮತ್ತು ರೈಸು ಸಾಂಬಾರು, ಆಮೇಲೆ ನೋಡ್ಬೇಕು ಏನಾದರೂ ಮಾಡಬೇಕು. ಪುಳಿಯೋಗರೆ ಫಸ್ಟ್ ಮಾಡಿಕೊಟ್ಬಿಟ್ರೆ ಮಕ್ಕಳು ಬೇಗ ಬೇಗ ಸ್ಕೂಲ್ಗೆ ಹೋಗ್ತಾರೆ. ಆಲ್ರೆಡಿ ಟೈಮು 6:30 ಆಗಿದೆ. ಮಕ್ಕಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಸ್ಕೂಲ್ ಮಕ್ಕಳು ಕೂಡ ರೆಡಿ ಆಯಿದ್ರು. ಒಂದು ಕಡೆ ಟೀಗೂ ಕೂಡ ಇಟ್ಟಿದ್ದೀನಿ, ಗೊಜ್ಜು ಕೂಡ ರೆಡಿ ಆಯಿತು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಈಗ ನಾನು ಅಡುಗೆ ಆಗಿದ ತಕ್ಷಣ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈಗ ಯಾಕಂದರೆ ಶುಕ್ರವಾರ ಅಲ್ವಾ, ಪೂಜೆ ಇರುತ್ತೆ, ಅದಕ್ಕೆ ಗ್ಯಾಸು ಮತ್ತು ಟೈಲ್ಸ್ಗಳೆಲ್ಲ ಈಗಲೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮನೆ ಒರೆಸ್ಕೊಳ್ತೀನಿ. ಯಾಕಂದರೆ ಸಜ್ಜೆಗಳು ಮತ್ತು ಈ ಟೈಲ್ಸ್ಗಳೆಲ್ಲ ಕ್ಲೀನಾಗಿ ಉಜ್ಕೊಂಡು ತೊಳ್ಕೊಂಡ್ರೆ ಮತ್ತು ಮನೆ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ. ಅದಕ್ಕೆ ಫಸ್ಟ್ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈಗ ಈವ್ನಿಂಗಿಂದ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಸೊ ಈವ್ನಿಂಗ್ ನಾನು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ, ಡಿನ್ನರ್ ರೆಡಿ ಮಾಡ್ತಾಯಿದ್ದೀನಿ. ಅದೇ ಸಂಜೆ ಟೈಮು ದೀಪ ಎಲ್ಲ ಅಂಟಿಸ್ಬಿಟ್ಟು ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಅಡುಗೆಗೆ ನಾನು ಸೊಪ್ಪು ಸಾರು, ಮುದ್ದೆ ಮತ್ತು ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ರೈಸ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಉಳಿದಿತ್ತು, ಅದೇ ಅನ್ನ ಹಾಕ್ಬಿಟ್ಟು ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಬಿಡಿಸಿ ಇಟ್ಟಿದ್ದು ಹೋಗಿದ್ದೆ ಬೆಳಗ್ಗೆನೆ, ಹಾಗೆ ಇತ್ತು. ಈಗ ನಾನು ಸೊಪ್ಪು ಸಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಸಾರು ಕೂಡ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಮುದ್ದೆ ಕೂಡ ಮಾಡಿ ಇಟ್ಟಿದ್ದೀನಿ, 8 ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ರೈಸ್ ಕೂಡ ರೆಡಿ ಆಯಿತು. ಹಾಗೆ ಇವಾಗ ಸ್ವಲ್ಪ ಫೋಟೋಸ್ ತಂದಿದ್ವಿ, ಅದನ್ನು ನಾನು ನಮ್ಮ ಮನೆಯವರು ರೆಡಿ ಹಾಕ್ತಾ ಇದ್ದಾರೆ ಗೋಡೆಗೆ.
ಲಾಸ್ಟ್ ಟೈಮ್ ನಾನು ಓಮ್ ಟೂರ್ ಮಾಡಿದಾಗ ಇದೆಲ್ಲ ಇರಲಿಲ್ಲ. ಇವಾಗ ಹಾಕ್ಕೊಳ್ತೀನಿ. ತಮ್ಮನ ಮ್ಯಾರೇಜ್ ಇತ್ತಲ್ವಾ, ಅವನಿಗೆ ಸುಮಾರು ಗಿಫ್ಟ್ಸ್ ಬಂದಿತ್ತು. ಒಂದು ಒಂದು ನಾಲ್ಕು ಮೂಟೆಷ್ಟು ಗಿಫ್ಟ್ಸ್, ಬರೀ ಗಿಫ್ಟ್ಸೇ ಬಂದಿತ್ತು. ನಾನು ಸ್ವಲ್ಪ ತಂದಿದ್ದೆ, ನನ್ನ ಮನೇಲಿ ಜಾಗ ಇಲ್ವಲ್ಲ, ಎಷ್ಟು ನನಗೊಂದು ಏಳೆಂಟು ಗಿಫ್ಟ್ಸೇನ ತಂದಿದ್ದೆ ಅಷ್ಟೇ ನಾನು ಹಾಕೋಣ ಅಂದ್ಬಿಟ್ಟು. ಅವನು ಜಾಸ್ತಿ ಹಾಕ್ಕೊಳಕ್ಕೆ ಅವನಿಗೂ ಜಾಗ ಇಲ್ಲ ಪಾಪ, ತುಂಬ ಹೆವಿ ಬಂದಿತ್ತು. ಸರಿ, ಸೊ ಇಲ್ಲಿ ಸುಪ್ರಿಯ ಫೋಟೋ ಇತ್ತು, ಅದನ್ನು ತೆಗ್ದು ನಾನು ಈ ಕಡೆ ಸರ್ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಗಣೇಶ ಫೋಟೋ ಹಾಕೋಣ ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನಾನು ಅಲ್ಲಿ ಗಣೇಶ ಫೋಟೋ ಹಾಕ್ತೀನಂತ. ಆದರೆ ನಾನು ಅಲ್ಲಿ ಸುಪ್ರಿಯ ಫೋಟೋ ಹಾಕಿದ್ದೀನಿ. ಅಲ್ಲಿ ರಾಧಾಕೃಷ್ಣ ಅಂದರೆ ನನ್ನ ಫೇವ್ರೆಟ್, ತುಂಬ ಇಷ್ಟ ಗಣ ರಾಧಾಕೃಷ್ಣ ಅಂದರೆ. ಇವತ್ತು ಮೀಶೋದಿಂದ ಲೈಟ್ಸ್ ಬುಕ್ ಮಾಡಿದರು, ಸೊ 4 ಡೇಸ್ ಆಗಿತ್ತು ಬುಕ್ ಮಾಡಿ, ಇವತ್ತು ಬಂದಿದೆ. ತುಂಬ ಚೆನ್ನಾಗಿದೆ ಮತ್ತು ಕಮ್ಮಿ ಕೂಡ, ಅಮೌಂಟ್ ಕಮ್ಮಿ. 4 ಲೈಟಿಗೆ ಇಷ್ಟು 800 ಚಿಲ್ಡ್ರೇನ್ ಆಯಿತು ಅಷ್ಟೇ, ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆಯಲ್ವಾ. ನಮ್ಗೆ ತುಂಬ ಇಷ್ಟ ಆಯಿತು ಈ ಥರ ಡೆಕೋರೇಷನ್ ಎಲ್ಲ. ನಮ್ಮ ಮನೆಯವ್ರು ತುಂಬಾ ಇಷ್ಟ ಈ ಥರ ಲೈಟಿಂಗ್ಸ್ ಆಗಲಿ, ಮನೆಗೆ ಏನಾದರೂ ತರೋದಾದ ಅಂದರೆ ಅವ್ರಿಗೆ ತುಂಬ ಇಷ್ಟ ಈ ಥರ ಲೈಟಿಂಗ್ಸ್ ಅಂದ್ರೇ ತುಂಬ ಇಷ್ಟ ಅವ್ರಿಗೆ. ನೋಡಿ 4 ಲೈಟು 4 ಕಡೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಮತ್ತು ಸೈಡಲ್ಲಿ ಫ್ಯಾನ್ ಪಕ್ಕ ಇದೆಯಲ್ಲ, ಅದ್ರ ಸೈಡ್ ಕೂಡ ಲೈಟ್ಸ್ ಬುಕ್ ಮಾಡಿ ತಂದಿರೋದು, ಅದು ಬರೀ 180 ರೂಪಾಯಿ ಅಷ್ಟೇ 2 ಲೈಟಿಗೆ. ಫ್ಯಾನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಅವ್ರು ತುಂಬ ಇಷ್ಟಪಟ್ಟು ತೊಗೊಂಡಿರೋ ಫ್ಯಾನ್ ಇದು. ನೋಡಿ ಈ ಥರ ರೌಂಡ್ಸ್ ತಿರುಗ್ತಾ ಇದೆಯಲ್ಲ, ಇದೇ ಥರ ರೌಂಡ್ಸ್ ತಿರುಗುತ್ತೆ. ಫ್ಯಾನ್ ಪಕ್ಕ ಆ ಕಡೆ ಈ ಕಡೆ ಲೈಟ್ ಹಾಕಿರೋದು, ಸದ್ಯಕ್ಕೆ ಇರಲಿ ಅಂತ 2 ಲೈಟ್ ತಂದು ಹಾಕಿದ್ದಾರೆ. ಅಲ್ಲಿ ಬೇರೆ ಲೈಟ್ಸ್ ತೊಗೋಬೇಕಂತ ಅವ್ರಿಗೆ ತುಂಬಾ ಆಸೆ ಇದೆ, ನೋಡೋಣ ಮುಂದಕ್ಕೆ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆಯಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿದ್ರಲ್ವಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯಾ ಅಂದ್ಕೊಂಡಿದ್ದೀನಿ. ಈ ಸಿಂಪಲ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವೇನೇ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಬೈ ಬೈ.